ಅದ್ನಲ್ಲಿ ಶ್ರೀ ಕೃಷ್ಣ ಬಂದ್ಬಿಟ್ಟು ನಾನೇ ಭಗವಂತ ಅಂತ ಹೇಳೋದು. ಮಿಕ್ಕಿದ ಎಲ್ಲ ಅವತಾರದಲ್ಲಿ ನೋಡಿದ್ರೆ ಅವರು ಐಡೆಂಟಿಫೈ ಮಾಡಲ್ಲ. ಅಕ್ಷಯ ತೃತೀಯ ಇಸ್ ಎ ವೆರಿ ಆಸ್ಪಿಷಿಯಸ್ ಡೇ. ನೋಡಿ, ಆರ್ಡಿನರಿ ಡೇಸ್ ಇರ್ತದೆ, ಅದ್ನಲ್ಲಿ ನಮ್ಮ ಋಷಿಗಳು ದೇ ಹ್ಯಾವ್ ಚೋಸನ್ ಸರ್ಟನ್ ಡೇಸ್ ವಿಚ್ ಆರ್ ವೆರಿ ಆಸ್ಪಿಷಿಯಸ್. ಆ ದಿವಸದಲ್ಲಿ ಕೆಲವು ನಾವು ಮಾಡಿದ್ರೆ ಅದು ಫಲ ಸಿಗ್ತದೆ. ಭಗವಾನ್ ಪರಶುರಾಮ, ಆಮೇಲೆ ಅಶ್ವತ್ಥಾಮ, ಆಮೇಲೆ ಕೃಪಾಚಾರ್ಯ, ಇವ್ರ ಮೂರೇ ಚಿರಂಜೀವಿಗಳು ಇರೋದು. ಸರ್, ಗಂಧರ್ವ ಲೋಕ ಮತ್ತೆ ಯಕ್ಷಿಣಿ ಲೋಕದ ಬಗ್ಗೆ ತಿಳಿಸಿ. ಯಕ್ಷಿಣಿ ಬಂದು ದಿ ಬಿಲಾಂಗ್ ಟು ಕುಬೇರ ಲೋಕ. ಯಕ್ಷಿಣಿ ಸರ್, ಗಂಧರ್ವ ಸಂದು ಅವ್ರಿಗೂ ಸಪ್ರೇಟ್ ಲೋಕ ಇದೆ. ಅವರು ಅವ್ರದ್ದೇ ಒಂದು ಲೋಕ ಇದೆ, ಅವ್ರಿಗೆ ಒಂದು ರಾಜ್ಯ ಇದೆ, ಈ ತರ ಎಲ್ಲ ಜನಗಳಿದ್ದಾರೆ. ಎಲ್ಲ ಗಂಧರ್ವ ಲೋಕದ ಕೆಲಸ ಅಲ್ಲ, ಅದೊಂದು ಒಂದೊಂದು ಪೋರ್ಟ್ಫೋಲಿಯೋಸ್ ಎಲ್ಲರಿಗೂ ಕೊಟ್ಟಿರೋದು. ಆ ಸೃಷ್ಟಿನಲ್ಲಿ ದಿ ಆಲ್ ಕಮಾಂಡರ್ ಇಂದ್ರ, ಇಂದ್ರ ಇಸ್ ದ ಕಿಂಗ್ ಆಫ್ ಗಾಡ್ಸ್. ಅವರೇ ಎಲ್ಲ ದೇವತೆಗಳಿಗೂ ಈಸ್ ರಾಜ, ಚಕ್ರವರ್ತಿ ತರ. ಸೊ ಅವ್ರ ಕೆಳಗಡೆ ಇವರೆಲ್ಲ ಕೆಲಸ ಮಾಡೋದು, ಅವ್ರಿಗೆ ಒಂದೊಂದು ಕೆಲಸ ಇರ್ತದೆ. ಅದು ಆ ಥರ ಕೆಲಸಗಳು ಮಾಡ್ತಾರೆ ಅವರು. ಕಲ್ಕಿ ಭಗವಾನ್ ಆರ್ಮಿ ಅಂತ ಒಬ್ರು ಕೇಳಿದ್ದಾರೆ, ಈಗ ಕಲ್ಕಿ ಭಗವಾನ್ ಬರ್ತಾರೆ ಅಂತ ತುಂಬಾ. ಹೌದು ಹೌದು, ಅವರ ಸೈನ್ಯದಲ್ಲಿ ಕೆಲವೊಬ್ರು ಚಿರಂಜೀವಿಗಳಿರ್ತಾರೆ ಅಂತ ನಾವು ಕೇಳಿ. ಅಲ್ಲ, ಕೆಲವರೆಲ್ಲ ಇರೋದು ಇಬ್ಬರೇ ಅಲ್ಲಿ, ಮೂರು ಜನ, ಭಗವಾನ್ ಪರಶುರಾಮ, ಆಮೇಲೆ ಅಶ್ವತ್ಥಾಮ, ಆಮೇಲೆ ಕೃಪಾಚಾರ್ಯ. ಇವ್ರ ಮೂರೇ ಚಿರಂಜೀವಿಗಳು ಇರೋದು ಫ್ರಮ್ ದ್ವಾಪರ ಯುಗ. ಅದೆಲ್ಲ ಯಾವಾಗ ದ್ವಾಪರ ಯುಗ ಮುಗೀತೋ ಅವಾಗ ಇವರೆಲ್ಲ ಶಂಬರದಲ್ಲಿ ಹೋಗಿ ಸೇರಿಕೊಂಡು ಕೃಪಾಚಾರ್ಯ ಅಲ್ಲಿ ಒಂದು ಆಶ್ರಮ ಶುರು ಮಾಡಿ ಕಲ್ಕಿ ಭಗವಾನ್ಗೋಸ್ಕರ ಅಲ್ಲಿ ಬಂದಿರೋರೆಲ್ಲ ಕೆಲವರೆಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಆ ವಿದ್ಯೆಗಳೆಲ್ಲ ಹೇಳ್ಕೊಟ್ಟು ಅವ್ರು ಹೆಂಗೆ ದ್ವಾಪರ ಯುಗದಲ್ಲಿ ಹೇಳ್ಕೊಟ್ಟಿದ್ರು ಅವ್ರ ಆಶ್ರಮದಲ್ಲಿ ಕೃಪಾಚಾರ್ಯ ದ್ರೋಣಾಚಾರ್ಯ ಎಲ್ಲ ವಿದ್ಯೆಗಳು ಅದೇ ಥರ ಮಾಡಿ ಒಂದು ಆರ್ಮಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಭಗವಾನ್ ಪರಶುರಾಮ ಇಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ಕಲ್ಕಿಸ್ ಆರ್ಮಿ. ಅಂದ್ರೆ ಇನ್ನ ಕೆಲವಷ್ಟು ಜನ ಹೇಳಿರೋದ್ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ. ನೋಡಿ, ಇದು ಬಂದ್ಬಿಟ್ಟು ಕಲ್ಕಿ ಭಗವಾನ್ ಇಸ್ ಫಾರ್ ದಿಸ್ ಅರ್ಥ್, ಇಟ್ ಈಸ್ ಅ ಟೆಂತ್ ಅವರ್ ತರ ಈಸ್ ಟೇಕಿನ್ ಫಾರ್ ದಿಸ್ ಅರ್ಥ್. ಅರ್ಥ ಮಾಡ್ಕೋಬೇಕು. ಕೆಲವರು ಬುದ್ಧಿಯಿಂದ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅದು ಬೇರೆ ತರ ಇರ್ತದೆ. ಹೃದಯದಿಂದ ನೋಡ್ಬೇಕು ಅವರು. ಸುಬ್ರಹ್ಮಣ್ಯ ಸ್ವಾಮಿ ಇಸ್ ದೇವಸೇನಾ, ಹೀ ಇಸ್ ದ ಕಮಾಂಡರ್ ಇನ್ ಚೀಫ್ ಫಾರ್ ಆಲ್ ದ ಗಾಡ್ಸ್. ಸೊ ಹೀ ಇಸ್ ಇನ್ ದ ಕೈಲಾಶ್, ಫ್ರಮ್ ದೇರ್ ಹೀ ಟೇಕ್ಸ್ ಓವರ್ ಎವ್ರಿಥಿಂಗ್. ಈ ಬ್ರಹ್ಮಾಂಡದಲ್ಲಿ ಏನಾದರೂ ವಾರ್ ಆದ್ರೆ ಅಸುರದಲ್ಲಿ ಹೀ ಕಮ್ಸ್. ಇದು ಇಟ್ ಈಸ್ ಆನ್ ದಿಸ್ ಸೋಲಾರ್ ಸಿಸ್ಟಮ್ ಇನ್ ದಿಸ್ ಅರ್ತ್. ಇದಕ್ಕೂ ಅದಕ್ಕೂ ದೇರ್ ಇಸ್ ಲಾಟ್ ಆಫ್ ವಾಸ್ಟ್ ಡಿಫ್ರೆನ್ಸ್. ಸರ್, ವೆಜ್ ಅಂಡ್ ನಾನ್ ವೆಜ್ ತಿನ್ನೋರ ಬಗ್ಗೆ ಏನ್ ಡಿಫ್ರೆನ್ಸ್ ಆಗುತ್ತೆ, ಇಂಪ್ಯಾಕ್ಟ್ ಕರ್ಮಗಳು ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ? ನೋಡಿ, ನಾನ್ ವೆಜ್ ತಿಂದ್ರೆ ದೇರ್ ಆರ್ ಟೂ ಎಫೆಕ್ಟ್ಸ್. ಯು ಆರ್ ಕಿಲಿಂಗ್ ಎ ಲಿವಿಂಗ್ ಥಿಂಗ್ ಅಂಡ್ ಯು ಆರ್ ಈಟಿಂಗ್ ಇಟ್. ವೆನ್ ಯು ಕಿಲ್ ದಟ್ ಶೀಪ್, ವಾಟ್ ಹ್ಯಾಪನ್ಸ್, ಅದು ನರಳ್ತದೆ, ಅದು ಒಂದು ಪೇನ್ ಬರ್ತದೆ. ಅದಕ್ಕೆ ಆ ಪೇನ್ ಕನ್ವರ್ಟ್ಸ್ ಆಸ್ ಎ ಕರ್ಮ. ಯಾರು ಸಾಯಿಸ್ತಾರೋ ಅದನ್ನ, ಯಾರು ತಿಂತಾರೋ ಅವ್ರಿಗೆಲ್ಲ ಅದು ಹೋಗಿ ಸೇರ್ತದೆ. ಆಲ್ರೆಡಿ ನಾವು ಕರ್ಮದಿಂದ ಇವಾಗ ಅನುಭವಿಸ್ತಾ ಇದ್ದೀವಿ ಎಷ್ಟೋ ಜನ, ಇನ್ನು ಅದನ್ನ ಯಾಕೆ ನಾವು ಸೇರಿಸ್ಕೋಬೇಕು? ಇನ್ನೊಂದು, ನಾನ್ ವೆಜ್ ತಿಂದ್ರೆ ತಾಮಸಿಕ ಗುಣ ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಆಗುವ ನಮ್ಮ ಅರಿಷಡ್ ವರ್ಗಾಸನ ಇನ್ಕ್ರೀಸ್ ಆಗ್ತದೆ. ದಟ್ ವಿಲ್ ಬಿ ಎ ಹರ್ಡಲ್ ಅಂಡ್ ಅಬ್ಸ್ಟಕಲ್ ನಿಮ್ಮ ಒಂದು ಸ್ಪಿರಿಚುವಲ್ ಸಾಧನೆಗೆ. ಮೈಂಡ್ ವೇವರಿ ಆಗ್ಬಿಡ್ತದೆ, ಸ್ಥಿರ ಇರಲ್ಲ ನಿಮಗೆ. ಆ ಕಾಮ, ಡಿಸೈರು, ಜೆಲೆಸ್ನೆಸ್, ಅದು ಇದೆಲ್ಲ ಉಕ್ಕೊಂಡು ಬರ್ತದೆ. ನಾನ್ ವೆಜ್ ತಿಂದ್ರೆ ಅದೇ ಜಾಸ್ತಿ ಆಗ್ತದೆ. ಇದೊಂದು ಈ ಬಾಯಿ ಟೇಸ್ಟು, ಈ ಕೆಳಗಡೆ ಟೇಸ್ಟು, ಇದು ಎರಡು ಯಾರು ಒಂದು ಮನುಷ್ಯ ಕಂಟ್ರೋಲ್ ಮಾಡ್ತಾನೋ ಅವನು ಯೋಗಿ ಆಗ್ತಾನೆ. ಅವನಿಗೆ ಸ್ಪಿರಿಚುವಲ್ ಸಾಧನೆ ತುಂಬ ಈಸಿ, ಅವನು ಪರ್ಫೆಕ್ಟ್ ಸಾಧಕ ಆಗ್ತಾನೆ. ಅದಿಲ್ಲ ಅಂದರೆ ಅವನು ಭೋಗಿ ಆಗ್ತಾನೆ. ಇಷ್ಟೇ ಡಿಫ್ರೆನ್ಸ್. ಅಷ್ಟೇ, ಅಷ್ಟೇ. ಅಕ್ಷಯ ತೃತೀಯ ದಿನ ಮಾಡ್ತಾರಲ್ಲ, ಇದು ಅಕ್ಷಯ ತೃತೀಯ ಇಸ್ ಎ ವೆರಿ ಆಸ್ಪಿಷಿಯಸ್ ಡೇ. ನೋಡಿ, ಆರ್ಡಿನರಿ ಡೇಸ್ ಇರ್ತದೆ, ಅದ್ನಲ್ಲಿ ನಮ್ಮ ಋಷಿಗಳು ದೇ ಹ್ಯಾವ್ ಚೋಸನ್ ಸರ್ಟನ್ ಡೇಸ್ ವಿಚ್ ಆರ್ ವೆರಿ ಆಸ್ಪಿಷಿಯಸ್. ಆ ದಿವಸದಲ್ಲಿ ಕೆಲವು ನಾವು ಮಾಡಿದ್ರೆ ಅದು ಫಲ ಸಿಗ್ತದೆ. ಅಕ್ಷಯ ತೃತೀಯ ದಿವಸ ಐ ಥಿಂಕ್ ಸೊ ಭಗವಾನ್ ಪರಶುರಾಮ್ ವಾಸ್ ಬಾರ್ನ್. ಆ ದಿವಸ ಬಂದ್ಬಿಟ್ಟು ಯು ಶುಡ್ ಹ್ಯಾವ್ ಮೋರ್ ಸ್ಪಿರಿಚುವಲ್ ಆಕ್ಟಿವಿಟಿ ಅಂಡ್ ಒಳ್ಳೇದನ್ನು ಮಾಡಬೇಕು.
ನಮ್ಮವರು ಏನ್ ಮಾಡ್ಬಿಟ್ಟಿದ್ದಾರೆ ಈ ಬಿಸ್ನೆಸ್ ಇವರು, ಅಕ್ಷಯ ತೃತೀಯ ದಿವಸ ನೀವು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 10 times 100 times ಅಂತ ಸುಳ್ಳು ಹೇಳಿ ಟು ಇನ್ಕ್ರೀಸ್ ದೇರ್ ಪ್ರಾಫಿಟ್ ಅಂಡ್ ಬಿಸ್ನೆಸ್, ಆ ಥರ ಒಂದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ಫಾಲ್ಸ್. ಅದು ಯು ಶುಡ್ ಬಿ ಸ್ಪಿರಿಚುವಲಿ ಅವೇರ್ ಆನ್ ದಟ್ ಡೇ, ಡೂ ಸ್ಪಿರಿಚುವಲ್ ಆಕ್ಟಿವಿಟಿ, ಡೂ ಸ್ಪಿರಿಚುವಲ್ ಸಾಧನ, ಆವತ್ತು ನಿಮಗೆ ಒಳ್ಳೇದಾಗ್ತದೆ. ಫಾರ್ ಎಕ್ಸಾಂಪಲ್, ಬೇರೆ ದಿವಸ ಒಂದು ಸತಿ ಮಾಡೋ ಬದಲು ಅಕ್ಷಯ ತೃತೀಯ ಮಾಡಿದ್ರೆ ಇಟ್ ವಿಲ್ ಬಿ 100 times ಪವರ್ಫುಲ್. ಆವತ್ತಿನ ದಿವಸ ಒಳ್ಳೆ ಕೆಲಸ ಮಾಡ್ಬೋದು, ಒಳ್ಳೆ ಬಿಸ್ನೆಸ್ ಶುರು ಮಾಡ್ಬೋದು, ಗೃಹಪ್ರವೇಶ ಮಾಡ್ಬೋದು, ನಾಮಕರಣ ಮಾಡ್ಬೋದು, ಮದುವೆ ಮಾಡ್ಬೋದು, ಆ ಥರ ಯಾವ್ದಾದ್ರು ಮೆಟೀರಿಯಲ್ ಒಳ್ಳೇದು ಮಾಡ್ಬೋದು. ಗಣೇಶ ಹಬ್ಬ ಮತ್ತೆ ತಿಂಗಳ ತಿಂಗಳ ವ್ರತಗಳು ಮಾಡ್ತೀವಿ, ಏಕಾದಶಿ ಒಂದು, ಸಂಕಷ್ಟ ಚತುರ್ಥಿ, ಅದಕ್ಕೇನಾದ್ರೂ ಸಿಗ್ನಿಫಿಕೆನ್ಸ್ ಇದೆ? ಏನು ಮಾಡ್ತಾ ಇದೀವಿ, ಏನ್ ಅದರಿಂದ ಅನುಕೂಲಗಳು? ಆ ತರ ಏನಾದ್ರು ಅಲ್ಲ, ಗಣೇಶ ಸಂಕಷ್ಟ ಚತುರ್ಥಿ ಮಾಡ್ತಾರೆ ತಿಂಗಳು ತಿಂಗಳು. ಆ ದಿವಸ ಮಾಡಿದ್ರೆ ಶ್ರೀ ಗಣೇಶನ್ಗೆ ನಿಮ್ಗೆ ಆಶೀರ್ವಾದ ಸಿಗ್ತದೆ. ಅದೇ ಇವಾಗ ಹೇಳ್ದಲ್ಲ, ಅಕ್ಷಯ ತೃತೀಯ ಹಂಗೆ ಒಂದು ಇಂಪಾರ್ಟೆಂಟ್ ಏನೋ ಆ ತರ ಸಂಕಷ್ಟ ಚತುರ್ಥಿ ಬಂದು ಇಟ್ ಇಸ್ ಇಂಪಾರ್ಟೆಂಟ್ ಡೇ ಫಾರ್ ಶ್ರೀ ಗಣೇಶ. ಉಪವಾಸ ಮಾಡೋದ್ರಲ್ಲಿ ಇಟ್ ಈಸ್ ಗುಡ್ ಫಾರ್ ಯು, ನಿಮ್ಮ ಹೆಲ್ತ್ಗೆ ಅದು ಒಳ್ಳೇದಾಗ್ತದೆ. ಏಕಾದಶಿ ಅದು ಒಂಥರ ಶ್ರೀ ಗಣೇಶ ಬಂದ್ಬಿಟ್ಟು, ದೋಸ್ ಫಾಲೋ ಶ್ರೀ ಗಣೇಶ, ಡ್ಯೂಟೀಸ್ ಆಫ್ ಶ್ರೀ ಗಣೇಶ, ದೇ ಡೂ ಸಂಕಷ್ಟ ಚತುರ್ಥಿ ಅಂಡ್ ಡೂ ಉಪವಾಸ. ವೈಷ್ಣವೈಟ್ಸ್ ಬಂದು ದೇ ಫಾಲೋ ಏಕಾದಶಿ ಅಂಡ್ ದೇ ಡೂ ದ ಉಪವಾಸ, ಅಂಡ್ ಶಿವ ಡ್ಯೂಟೀಸ್ ದೇ ಡೂ ಆನ್ ಮಾಸ ಶಿವರಾತ್ರಿ. ಸರ್, ಪರಬ್ರಹ್ಮನ ಉಪಾಸನೆ ಅಥವಾ ಆರಾಧನೆ ಮಾಡೋದು ಹೇಗೆ, ಹೇಗೆ ಮಾಡಬೇಕು ತಿಳಿಸ್ಕೊಡಿ. ಲಾಸ್ಟ್ ಟೈಮ್ ಹೇಳಿದೀನಲ್ಲ ನಿಮಗೆ, ಪರಬ್ರಹ್ಮ ಅನ್ನೋದು ಈ ಥರ ಗ್ಲಾಸು, ಈ ಥರ ಪೆನ್ನು ಮೆಟೀರಿಯಲ್ ಇಲ್ಲ. ಅದನ್ನು ಅವರನ್ನು ಮಾಡಬೇಕಂದ್ರೆ ಎರಡು ವಿಧ ಇದೆ. ಒಂದು ಏನಿರಬಾರ್ದು ಪೂಜೆ ರೂಮ್ನಲ್ಲಿ, ಒಂದು ಜ್ಯೋತಿ ಇಟ್ಬಿಟ್ಟು ಅದನ್ನೇ ನೋಡಿ ನಂದಂತ ಯಾವುದಿಲ್ಲ ಎಲ್ಲ ನೀನೇ ಅಂತ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಒಳಗಡೆ ಹೋಗ್ಬಿಟ್ಟು ನಾನು ಯಾರು, ಹೂ ಮೈ ಮೈ ಕೋನ್ ಹೂ, ನೀನು ಯಾರು, ಈ ಥರ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ದಿವಸ ಅಲ್ಲ ಒಂದು ದಿವಸ ನಿಮ್ಮ ಒಳಗಡೆ ಇರೋ ಆ ಒಂದು ಆತ್ಮ ಜಾಗೃತ ಆಗಿ ಅದು ನಿಜವನ್ನು ಆನ್ಸರ್ ಮಾಡ್ತದೆ. ಆವಾಗ ಸೆಲ್ಫ್ ರಿಯಲೈಸೇಷನ್ ಆಗ್ತದೆ. ಆವಾಗ ಸೆಲ್ಫ್ ರಿಯಲೈಸೇಷನ್ ಯಾವಾಗ ಆಗ್ತದೋ ಆವಾಗ ಪರಬ್ರಹ್ಮ ಎಕ್ಸ್ಪೀರಿಯನ್ಸ್ ಆಗ್ತದೆ, ಅನುಭವ ಆಗ್ತದೆ. ಪರಬ್ರಹ್ಮವನ್ನು ಎರಡು ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಫಿಸಿಕಲ್ ಯು ಹ್ಯಾವ್ ಟು ಸೀ ಥ್ರೂ ದ ಥರ್ಡ್ ಐ. ನಿರಾಕಾರ ಅವನು, ನಿರ್ಗುಣ, ನಿರಂಜನ, ಅಚಲ. ಉಪಾಸನೆ ಮಾಡಬೇಕು ಅಂದ್ರೆ ಯಾವ ರೀತಿ ಎಲ್ಲವನ್ನು ಮರೆತು ಬಿಟ್ಟು ಕಂಪ್ಲೀಟ್ ಅವ್ರನ್ನೇ ಧ್ಯಾನ ಮಾಡಿದ್ರೆ ಅಷ್ಟೇ ಸಾಕು. ನೋಡಿ, ನಮ್ಮ ಗುರುಗಳು ಹೇಳಿದ್ದಾರೆ, ಒಂದು ಮನುಷ್ಯ ಅವನ ಜೀವನದಲ್ಲಿ ಡೈಲಿ ಭಗವದ್ಗೀತೆಯಿಂದ 7 ಶ್ಲೋಕಗಳು ಓದಬೇಕು. ಆ ಸಂಸ್ಕೃತನಲ್ಲಿ ಟೋಟಲಿ ನನ್ನ ಅಂದಾಜು ಪ್ರಕಾರ 786 ಶ್ಲೋಕಗಳಿದೆ. ಅದು ಒಂದೊಂದು ಮಂತ್ರಗಳು. ಆ 7 ಶ್ಲೋಕಗಳು ಒಂದು ದಿವಸ 1-7, ನೆಕ್ಸ್ಟ್ 8-15 ಆ ಥರ ಹೇಳಿ ಓದ್ಕೊಂಡು ಹೋಗ್ತಾ ಇರಬೇಕು. ಅದನ್ನ ಅರ್ಥ ಬಗ್ಗೆ ನೀವು ಚಿಂತೆ ಪಡಬೇಡಿ. ಇವಾಗ ನೀವು ಜ್ವರ ಬಂದಿದ್ದ ಡಾಕ್ಟರ್ ಹತ್ರ ಹೋಗ್ತೀರಾ, ಅವ್ರು ಇಂಜೆಕ್ಷನ್ ಕೊಡ್ತಾರೆ, ಬರ್ತೀರಾ ವಾಸಿ ಆಗ್ತೀರಾ. ನೀವು ಡಾಕ್ಟರ್ನ ಕೇಳಲ್ಲ ಏನಕ್ಕೆ ಇಂಜೆಕ್ಷನ್ ಕೊಟ್ರಿ, ಅದ್ರದ್ದು ಫಾರ್ಮುಲಾ ಏನು, ಅದರದ್ದು ಮೆಡಿಸಿನಲ್ ಮ್ಯಾನುಫ್ಯಾಕ್ಚರ್ ಯಾರು ಅಂತ ಕೇಳಲ್ಲ, ಬಟ್ ವಾಸಿ ಆಗ್ತದೆ. ಅದೇ ಥರ ಡೈಲಿ 7 ಶ್ಲೋಕಗಳು ಓಡುತ್ತದೆ, ಅದು ನಿಮಗೆ ಫಲ ಸಿಗ್ತದೆ. ಅದು ಫಲವನ್ನು ನೀವು ಆಚರಿಸಬಾರ್ದು, ಓದ್ಬಿಟ್ಟು ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಡ್ಬೇಕಷ್ಟೇ. ಇದು ಬಂದ್ಬಿಟ್ಟು ಶ್ರೀಕೃಷ್ಣ ಬಂದ್ಬಿಟ್ಟು ಮಹಾಭಾರತ ಯುದ್ಧದಲ್ಲಿ ಕುರುಕ್ಷೇತ್ರ ಭೂಮಿಯಲ್ಲಿ ಅರ್ಜುನನ್ಗೆ ಈ ಗಿವ್ಸ್ ದ ನಾಲೆಡ್ಜ್ ಆಫ್ ದ ಸೆಲ್ಫ್ ಅಂಡ್ ಅದ್ನಲ್ಲಿ ಎಷ್ಟೆಷ್ಟು ಯೋಗಗಳಿದೆಯೋ, ಯಾವ್ಯಾವ ದಾರಿಗಳಿದೆಯೋ ಹೇಳ್ತಾರೆ. ಅದ್ನಲ್ಲಿ ಶ್ರೀಕೃಷ್ಣ ಬಂದ್ಬಿಟ್ಟು ನಾನೇ ಭಗವಂತ ಅಂತ ಹೇಳೋದು. ಮಿಕ್ಕಿದ ಎಲ್ಲ ಅವತಾರದಲ್ಲಿ ನೋಡಿದ್ರೆ ಅವರು ಐಡೆಂಟಿಫೈ ಮಾಡಲ್ಲ, ಎಲ್ಲ ಋಷಿಗಳೇ ಹೇಳ್ತಾರೆ. ಇವರು ಫಾರ್ ಎಕ್ಸಾಂಪಲು ವಾಮನ ಅವತಾರ, ಅವರು ಮಹಾವಿಷ್ಣು, ಶ್ರೀರಾಮ ಮಹಾವಿಷ್ಣು, ಅವರು ಯಾರು ಬಂದು ಹೇಳಲ್ಲ ನಾನು ಭಗವಂತ ಅಂತ. ಶ್ರೀಕೃಷ್ಣ ಮಾತ್ರ ಆ ಭಗವದ್ಗೀತೆ ಹೇಳ್ತಾ ಇರುವಾಗ ನಾನೇ ಭಗವಂತ, ನಾನೇ ಪರಬ್ರಹ್ಮ ಸ್ವರೂಪ, ಹಿ ಕ್ಲೇಮ್ಸ್ ಐ ಆಮ್ ಗಾಡ್ ಅಂತ.
ಯು ಸರೆಂಡರ್ ಟು ಮೀ, ಮಾಮೇಕ ಶರಣಂ, ನನ್ನ ಹತ್ರ ನೀನು ಶರಣ ಕೈ ಹಿಂಗೆ ತೋರಿಸ್ತಾರೆ ಮಾಡು, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ದ ಜಿಸ್ಟ್ ಆಫ್ ಭಗವದ್ಗೀತಾ ಇಸ್ ದಿಸ್, ಯು ಸರೆಂಡರ್ ಟು ಮೀ, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್, ಯು ಡೋಂಟ್ ವರಿ ಅಂತ. ಸೊ ದ ಟೋಟಲ್ ಅನ್ಕಂಡೀಷನಲ್ ಸರೆಂಡರ್ ಶುಡ್ ಕಮ್. ಅದು ಮಾಡಿದ್ರೆ ನಿಮ್ಗೆ ಬೇರೆ ಏನಿಲ್ಲ. ಇದು ಏಳು ಶ್ಲೋಕಗಳು ಓದ್ಬಿಟ್ಟು ಒಂದ್ಸತಿ ಆ ಥರ ಏಳು ಸತಿ ಇನ್ ಯುವರ್ ಲೈಫ್ ಟೈಮ್ ಯು ಫಿನಿಶ್ ಇಟ್, ಯು ವಿಲ್ ಅಟೈನ್ ದ ಲೋಟಸ್ ಫೀಟ್ ಆಫ್ ಶ್ರೀಕೃಷ್ಣ, ಇದು ಗ್ಯಾರಂಟಿ. ಇದು ಬಂದ್ಬಿಟ್ಟು ಅಲ್ಲಿ ಅರ್ಜುನ ಮೇಲ್ಗಡೆ ಬಾವುಟದಲ್ಲಿ ಆಂಜನೇಯ, ಆಮೇಲೆ ಸಂಜಯ, ಇವ್ರ ಮೂರು ಜನನೇ ಆವತ್ತು ವಿಟ್ನೆಸ್ ಈ ಭಗವದ್ಗೀತೆ ಉಪದೇಶ ಮಾಡುವಾಗ. ಇದನ್ನು ವೇದ ವ್ಯಾಸ ಮಹರ್ಷಿ ಕಂಪೈಲ್ ಮಾಡಿ ನಮಗೆ ಹ್ಯುಮ್ಯಾನಿಟಿಗೆ ಮ್ಯಾನ್ ಕೈಂಡ್ ಕೊಟ್ರು. ದಿಸ್ ಇಸ್ ಭಗವದ್ಗೀತಾ.